ಶಿವಕುಮಾರ್ ಈಗ ಕೈಗಾರಿಕೆ ಕೂಡ ದೇಶದ ಆದಾಯಕ್ಕೆ ಕೈಗಾರಿಕೆ ಕೂಡ ಬಹಳ ಪ್ರಮುಖವಾಗುತ್ತೆ ಈ ನಿಟ್ಟಿನಲ್ಲಿ ಕಳೆದ ಒಂದು 3-4 ವರ್ಷಗಳಿಂದ ಕೈಗಾರಿಕೆ ಮೇಲೆ ಬಿದ್ದಿರುವಂತ ಪೆಟ್ಟು ಮತ್ತೆ ಕೈಗಾರಿಕೆ ಪುನಶ್ಚೇತನಗೊಳ್ಳಬೇಕಾಗಿದೆ ಈಗ ಸ್ವಲ್ಪ ಚೇತರಿಸಿಕೊಳ್ಳತಾ ಇದೆ ಆ ಚೇತರಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಬಾರಿಯ ನಿರೀಕ್ಷೆಗಳು ಹೇಗಿದೆ ನಿಮ್ಮದು ಕಳೆದ 9 ವರ್ಷದಿಂದ ನಾವು ಉದ್ಯಮ ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ಇರಬಹುದು ಸ್ಟೇಟ್ ಗವರ್ನಮೆಂಟ್ ಇರಬಹುದು ಈ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಉದ್ಯಮ ಬಹಳಷ್ಟು ಲಾಸ್ ಆಯಿತು ಬಹಳಷ್ಟು ನಿರೀಕ್ಷೆಗಳನ್ನು ನಾವು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡಿದ್ವಿ ಆದರೆ ನಮಗೆ ಅಷ್ಟೊಂದು ಅನುಕೂಲವಾದ ಬಜೆಟ್ ಬರಲಿಲ್ಲ ಈ ಬಾರಿ ಮುಂದಿನ ವರ್ಷ 2024 ರಲ್ಲಿ ಎಲೆಕ್ಷನ್ ಇರೋದ್ರಿಂದ ವಿ ಆರ್ ಆಲ್ ಹೋಪಿಂಗ್ ದಟ್ ನಿರ್ಮಲಾ ಸೀತಾರಾಮ್ ಕ್ಯಾನ್ ಗಿವ್ ಒಳ್ಳೆ ಒಂದು ಬಜೆಟ್ ಕೊಡಬಹುದು ಅಂತ ಅನಿಸಿಕೆ ಇದೆ ಆಸೆ ಇದೆ ಅವರು ಎಷ್ಟು ಮಟ್ಟಕ್ಕೆ ಕೊಡ್ತಾರೆ ಅನ್ನೋದನ್ನು ನಾವೆಲ್ಲ ನಿರೀಕ್ಷಣೆ ಮಾಡಬೇಕು ಬಟ್ ಎಷ್ಟೇ ಮಾಡಿದ್ರು ಲಕ್ಷ ಕೋಟಿ ನಾವು ಎಂಎಸ್ಎಂಇಗೆ ಎಸ್ಎಂಇ ಕೊಟ್ಟಿದೀವಿ ಅಂದ್ರು ಅದು ಸರಿಯಾದ ರೀತಿಯಲ್ಲಿ ಕೈಗಾರಿಕೆಗಳಿಗೆ ಉದ್ಯಮಪತಿಗಳಿಗೆ ಸಿಕ್ಕಿಲ್ಲ ಫಾರ್ ಎಕ್ಸಾಂಪಲ್ ಈಗ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಗ್ಯಾರಂಟಿ ಅಥವಾ ಎಂಎಸ್ಎಂಇ ಅಥವಾ ಎಸ್ಎಂಇ ಗ್ಯಾರಂಟಿ ಕೊಡಬೇಕು ಅಂತ ಒಂದು ಕಾಯ್ದೆ ಇದೆ ಆ ಕಾಯ್ದೆ ಯಾವ ಬ್ಯಾಂಕು ಸಹ ನಿರ್ದಿಷ್ಟವಾಗಿ ಫಾಲೋ ಮಾಡ್ತಿಲ್ಲ ಈಗ 2 ಕೋಟಿ ಸಾಲಕ್ಕೆ ನಾವು ನಿಖರವಾದ ಒಂದು ಗ್ಯಾರಂಟಿ ಕೊಡಬೇಕು ಅನ್ನೋದು ಕಾಯ್ದೆನಲ್ಲಿ ಇಲ್ಲ ಆದರೆ ಯಾವ ಬ್ಯಾಂಕ್ ಸಹ ಅದ್ರ ಮುಂದೆ ಬಂದು ಬ್ಯಾಂಕ್ ಗ್ಯಾರಂಟಿ ಕೊಡ್ತಿಲ್ಲ ಮತ್ತೆ ನೀವು ಈ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಖಾನೆಗಳಲ್ಲಿ ಉದ್ಯಮಪತಿಗಳಲ್ಲಿ ನಷ್ಟವನ್ನು ಹೊಂದಿದ್ದಾರೆ ನಮ್ಮಲ್ಲಿ ಕ್ರಿಸಿಲ್ ರೇಟಿಂಗ್ ಅಂತಿದೆ ಆ ಕ್ರಿಸಿಲ್ ರೇಟಿಂಗ್ ಈಗ ನಾನು ಕ್ರೆಡಿಟ್ ಕಾರ್ಡಲ್ಲಿ ಇಷ್ಟೆಲ್ಲ ಉದ್ಯಮ ಮಾಡಿದ್ರು 300 ರೂಪಾಯಿ ಬಾಕಿ ಇದ್ರು ನಿಮ್ಮ ಕ್ರಿಸಿಲ್ ರೇಟ್ ಕಮ್ಮಿ ಆಗುತ್ತೆ ಆವಾಗ ಬ್ಯಾಂಕು ನಿಮಗೆ ಬೇಕಾದಂಥ ಸಾಲ ಸವಲತ್ತುಗಳನ್ನು ಕೊಡಲಿಕ್ಕೆ ಇಷ್ಟಪಡಲ್ಲ ಆದ್ದರಿಂದ ಸರ್ಕಾರ ನಮ್ಮ ದೇಶ ಭಾರತ ದೇಶದ ಅನುಗುಣವಾಗಿ ಈಗ ಕಾಯ್ದೆ ಮಾಡಬೇಕಾದ್ರೆ ಎಲ್ಲ ಹೊರದೇಶಗಳನ್ನು ಎಕ್ಸಾಂಪಲ್ ತಗೋತಾರೆ ಆದರೆ ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ಬರೀ ಅದು ಭರವಸೆ ಆಗುತ್ತೆ ಹೊತ್ತು ಭರವಸೆನ ಈಡೇರಿಸ್ತಿಲ್ಲ ಆ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಒತ್ತು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಎಕ್ಸ್ಪೋರ್ಟ್ ಆಗ್ಬೋದು ನಮ್ಮ ಉದ್ಯಮಗಳಾಗೋದು ಇಂಪ್ರೂವ್ ಆಗ್ಬೋದು ವಿತ್ ಆಲ್ ದೀಸ್ ಡಿಫಿಕಲ್ಟೀಸ್ ನೀವು ಹೇಳಿದ್ರಿ ಅಂದ್ರೆ ಕೊಡ್ತಾರೆ ಭರವಸೆ ಬಟ್ ಅದೆಲ್ಲವೂ ಕೂಡ ಸಮರ್ಪಕವಾಗಿ ಕೈಗಾರಿಕೆಗೆ ಸಿಗ್ತಾ ಇಲ್ಲ ಅಂತ ಅದೇ ಅದು ತುಟಿಗೆ ತುಪ್ಪ ಸುರಿದಂಗೆ ಆಗಿದೆ ಎಲ್ಲೋಗಿತ್ತೆ ಅನ್ನೋದಕ್ಕೆ ಈಗ ನಾವು ಅನೌನ್ಸ್ ಮಾಡಿದ ತಕ್ಷಣ ಇಂಪ್ಲಿಮೆಂಟ್ ಆಗಲ್ಲ ಆ ಅನೌನ್ಸ್ ಏನು ನೀವು ಅನೌನ್ಸ್ ಮಾಡ್ತೀರೋ ಅದು ಇಂಪ್ಲಿಮೆಂಟ್ ಆಗಬೇಕು ಸದ್ವಿನಿಯೋಗ ಆಗ್ಬೇಕು ಅದಾಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ನೀವು ಬಜೆಟಲ್ಲಿ ಘೋಷಣೆ ಮಾಡಿದ ಕೂಡಲೇ ಆಗಲ್ಲ ಈಗ ನಮ್ಮ ಮಿತ್ರರು ಯಾರೋ ಹೇಳ್ತಿದ್ರು ಏನು ಮೂಲಭೂತ ಸೌಕರ್ಯಗಳಿದ್ರೆ ಖಂಡಿತ ಈಗ ಅಮೆರಿಕನ ರೋಡ್ ಮಾಡ್ತಾ ರೋಡ್ ಅಮೆರಿಕನ್ ಮಾಡುತ್ತೆ ಅಂತ ನಾವೆಲ್ಲ ಹೇಳ್ತೀವಿ ಖಂಡಿತವಾಗಿ ಮೂಲಭೂತ ಸೌಕರ್ಯಗಳು ಅವಶ್ಯಕತೆ ಇದೆ ಇಷ್ಟು ವರ್ಷ ಆದ್ರೂ ನಮ್ಮ ಇಂಡಿಯಾ ಇಂಡಸ್ಟ್ರಿಯಲ್ ಏರಿಯಾ ಇವತ್ತರೆಗೂ ಬೇಕಾದಂತ ಮೂಲಭೂತ ಸೌಕರ್ಯಗಳಿಲ್ಲ 70 ವರ್ಷ ಸರ್ಕಾರಗಳು ಬಂತು ಸರ್ಕಾರದ ಮೇಲೆ ಸರ್ಕಾರ ಬಂತು ಏನು ನಮ್ಗೇನು ಅಶ್ಯೂರೆನ್ಸ್ ಕೊಡ್ತಾರೆ ಅದು ಇಂಪ್ಲಿಮೆಂಟ್ ಆಗ್ತಿಲ್ಲ ಅದು ಬೇಕಾದಷ್ಟು ಕಾರಣ ಇರ್ಬೋದು ನಿಜ ಆದ್ರೆ ಯಾವಾಗ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಾ ನೀವು ಈಗ ನಿಮ್ ನಿರೀಕ್ಷೆ ಏನಿದೆ ಈ ಬಜೆಟ್ ಅಲ್ಲಿ ಏನ್ ನಿರೀಕ್ಷೆ ಇದೆ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾ ಇದ್ದೀರಿ ಎಸ್ಎಂಇ ಇಂಡಸ್ಟ್ರಿ ಉತ್ತೇಜನ ಬರಬೇಕು ನೋಡಿ ಇಷ್ಟೆಲ್ಲ ಮಾಡಿದ್ರು ನಾವು ಕಳೆದ ವರ್ಷ 34 ಲಕ್ಷ ಕೋಟಿ ಮೀರಿ ಎಕ್ಸ್ಪೋರ್ಟ್ ಮಾಡಿದೀವಿ ಈ ಸಲ ಅದು ಒಂದು 2% ಕಡಿಮೆ ಆಗ್ಬೋದು ಅನ್ನೋ ಅನಿಸಿಕೆ ಸರ್ವೆ ಆಫ್ ಎಕನಾಮಿಕ್ ಸರ್ವೆ ಮಾಡಿದವರ ಅಭಿಪ್ರಾಯದ ಪ್ರಕಾರ ಕೆಲವು ನೆಗೆಟಿವ್ ಒಪಿನಿಯನ್ ಪಾಸಿಟಿವ್ ಒಪಿನಿಯನ್ ಇದೆ ಒಟ್ಟಾರೆ ಉದ್ಯಮಪತಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಪಾಸಿಟಿವ್ ಆಗಿ ನಡೆಸ್ಕೊಂಡು ಬಂದಿದ್ವಿ ಈ 40-50 ವರ್ಷ ಉದ್ಯಮಗಳನ್ನ ಯಾರು ಮಾಡ್ತಿದ್ದಾರೋ ಎಷ್ಟೇ ಕಷ್ಟ ಸುಖಗಳು ಸರ್ಕಾರದಿಂದ ಬಂದರು ಅವ್ರ ಆಗೋಗಳಿಗೆ ನಾವಿದ್ದೀವಿ ಹೊರತು ಸುಮಾರು 60% ನಾವು ಟ್ಯಾಕ್ಸ್ ಕೊಡ್ತೀವಿ ಎಸ್ಎಂಇ ಇಂಡಸ್ಟ್ರಿಯಿಂದ ಬಟ್ ಅದರಿಂದ ಬರಬೇಕಾದ್ರೆ ಈಗ ನಮಗೆ ವೆನ್ ವಿ ಆರ್ ಸಿಕ್ ಡ್ಯೂರಿಂಗ್ ಕೋವಿಡ್ ನೋಬಡಿ ಕಮ್ ಟು ಅವರ್ ರಿಸ್ಕ್ ಈಗ ಎಲೆಕ್ಟ್ರಿಕಲ್ ಬಿಲ್ ಇರ್ಬೋದು ಪ್ರತಿ ತಿಂಗಳು ಅವರು ಈ ಏನು ನಕ್ಷತ್ರಕ್ಕೆ ಥರ ವಸೂಲು ಮಾಡ್ತಾನೆ ಎಸ್ಕಾಮ್ ಆಗೋದು ಜೆಸ್ಕಾಮ್ ಆಗೋದು ಕೊಡಲೇಬೇಕು ನಾವು ಕೊಡದವರು ಅವ್ರು ವಿದ್ಯುತ್ ಕೊಡಲ್ಲ ಈಗ ನಾವು 19 ತಿಂಗಳು ನಮ್ಮ ಉದ್ಯಮಗಳು ನಿಲ್ಲಿಸಿದ್ದು ಕಾರಣಾಂತರಗಳಿಂದ ಸರ್ಕಾರದ ಒಂದು ಏನು ಜಾರಿ ಮಾಡೋದ್ರಿಂದ ಇಂಥ ಕಡೆ ಮಾಡಬಾರ್ದು ಯಾಕೆ ಮಾಡಬೇಕು ಎಲ್ಲ ಕೋವಿಡ್ ಸಲುವಾಗಿ ಆಗಿತ್ತು ಆದರೆ ಆ ಸಂಕಷ್ಟದಲ್ಲಿದ್ದನ್ನು ಯಾವ ಪರಿಹಾರನೂ ನಮಗೆ ಸಿಕ್ಕಲಿಲ್ಲ ಬರೀ ಘೋಷಣೆಗಳಾಯಿತು ಈಗ ನಮಗೆ ಕೆಲವು ಸಾಲಗಳು ಕೊಡ್ತೀವಿ ಆಗ ಹೇಗೆ ಅಂತ ಅನೌನ್ಸ್ ಮಾಡೋದು ಈಗ ನಾವು ಉದ್ಯಮಪತಿಗಳಿಗೆ ಮಾರುವಾಗ ಕೊಳ್ಳುವರು ಇರಬೇಕು ಮಾರಿದಾಗ ಅದಕ್ಕೆ ಬರಬೇಕಾದ ಹಣ ನಮಗೆ ಬರಬೇಕು ಈಗ ಬಹಳಷ್ಟು ಪಬ್ಲಿಕ್ ಸೆಕ್ಟರ್ಗಳು ಸರಿಯಾಗಿ ಕೊಡಲಿಲ್ಲ ಅದರ ಭಾರ ಯಾರಿಗೆ ಬಿತ್ತು ಉದ್ಯಮಪತಿಗಳಿಗೆ ಬಿತ್ತು ಹಾಗಾಗಿ ಅಪಾರವಾದ ಸಂಖ್ಯೆ ಇನ್ನೂ